ನಮಸ್ಕಾರ, ಇಂಡಿಯಾ ನೌಗೆ ಸ್ವಾಗತ. ನಾನು ಕೃತಿ ಚಿನಿವಾರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕ್ರಷರ್ನಲ್ಲಿ ಸ್ಫೋಟಕ ಸಿಡಿದು ಕಾರ್ಮಿಕ ಬಲಿ, ಸಾವನ್ನು ಮರೆಮಾಚಲು ಹಲವರ ಯತ್ನ, ಕೋಲಾರ ಪೊಲೀಸರು ಶಾಮೀಲಾಗಿರುವ ಶಂಕೆ. ಹಾಸನಾಂಬೆಯ ದರ್ಶನ ಪಡೆದ ಎಚ್ಡಿ ರೇವಣ್ಣ, ಕುಟುಂಬಸ್ಥರೊಂದಿಗೆ ವಿಶೇಷ ಪೂಜೆ, 2022ಕ್ಕೆ ಜೆಡಿಎಸ್ ಅಧಿಕಾರಕ್ಕೆ ಬರಲಿ ಎಂದು ಪ್ರಾರ್ಥನೆ. ಜೋರಾಗಿ ಸಾಕ್ತಿದೆ ಭಾರತ ಜೋಡೋ ಪಾದಯಾತ್ರೆ, ರಾಹುಲ್ ಜೊತೆ ಹೆಜ್ಜೆ ಹಾಕಿದ ಹಟ್ಟಿ, ಕೆಪಿಸಿಸಿ ರಾಜ್ಯ ವಕ್ತಾರರ ಬಗ್ಗೆ ರಾಹುಲ್ ಶ್ಲಾಘನೆ. ಕ್ರಷರ್ನಲ್ಲಿ ಸ್ಫೋಟಕ ಸಿಡಿದು ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬಿಹಾರ ಮೂಲದ ಕಾರ್ಮಿಕ 34 ವರ್ಷದ ರಾಕೇಶ್ ಕೆಲಸ ಮಾಡುವ ವೇಳೆ ಸ್ಫೋಟಕ ಸಿಡಿದು ಕಾರ್ಮಿಕನ ದೇಹ ಛಿದ್ರ ಛಿದ್ರವಾಗಿದ್ದು, ಘಟನೆಯಲ್ಲಿ ಮತ್ತಿಬ್ಬರಿಗೆ ಗಾಯಗಳಾಗಿ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಈ ಘಟನೆ ಸಂಬಂಧ ಕಾರ್ಮಿಕನ ಸಾವನ್ನು ಮರೆಮಾಚಿ ಅಪಘಾತ ಎಂದು ಬಿಂಬಿಸುವ ಹುನ್ನಾರ ಬೆಳಕಿಗೆ ಬಂದಿದೆ. ಪ್ರಕರಣ ಮುಚ್ಚಿಹಾಕಲು ಅಪಘಾತ ಆಗಿದೆ ಎಂದು ಮಾಸ್ತಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಮಾಲೂರು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ ಬಳಿಕ ಸ್ಫೋಟಕ ಸಿಡಿದು ಕಾರ್ಮಿಕ ಸಾವನ್ನಪ್ಪಿರುವುದು ತಿಳಿದು ಬಂದಿದೆ. ಇನ್ನು ಘಟನೆ ಸಂಬಂಧ ಸ್ಥಳಕ್ಕೆ ಕೇಂದ್ರ ವಲಯ ಐಜಿಪಿ ಚಂದ್ರಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಮೈನ್ಸ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ, ಒಂದು ಟ್ರಕ್ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿ ಒಬ್ಬರು ಮೃತಪಟ್ಟಿದ್ದಾರಂತ ನಿತೀಶ್ ಕುಮಾರ್ ಅಂತ ಒಬ್ಬರು ನಮಗೆ ಕಂಪ್ಲೇಂಟ್ ಕೊಟ್ಟರು. ಅದ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಅದರಲ್ಲಿ ಮೃತಪಟ್ಟವರದ್ದು ಹೆಸರು ರಾಕೇಶ್ ಅಂತ, 33 ಇಯರ್ಸು. ಬಟ್ ಎಲ್ಲ ಇದೆಲ್ಲ ನೋಡಿದ ನಂತರ ಸ್ವಲ್ಪ ಡೌಟ್ ಇತ್ತು, ಇದು ಆಕ್ಸಿಡೆಂಟು ಆಗಿದೆಯಾ ಬೇರೆ ಏನಾವುದು ಆಗಿದೆಯಾ ಅಂತ ಒಂದು ಡೌಟ್ ಇತ್ತು. ಆಮೇಲೆ ಪೋಸ್ಟ್ ಮಾರ್ಟಮ್ ಕರ್ಕೊಂಡು ಹೋಗಿದ್ದೀವಿ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಪ್ರಕಾರ ಯಾವುದೋ ಒಂದು ಬ್ಲಾಸ್ಟಲ್ಲಿ ಆಗಿದೆ ಈ ಡೆತ್ತು ಅಂತ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಫರ್ದರ್ ವೆರಿಫಿಕೇಷನ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರೆಲೆವೆಂಟ್ ಸೆಕ್ಷನ್ನ ಆ್ಯಡ್ ಮಾಡ್ತೀವಿ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇದರಲ್ಲಿ ಒಬ್ಬರು ತೀರೋಗಿದ್ದಾರೆ, ರಾಕೇಶ್ ಅಂತ. ಇನ್ನೂ ಇಬ್ಬರು ಇಂಜೋರ್ಡ್ ಇದ್ದಾರೆ ಇದರಲ್ಲಿ, ಅವ್ರನ್ನ ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಕೋಲಾರ ಹಾಸ್ಪಿಟಲಲ್ಲಿದ್ದಾರೆ. ಆಮೇಲೆ ಇದರಲ್ಲಿ ಯಾರು ಸಸ್ಪಿಷಿಯಸ್, ಯಾರು ಇಲ್ಲಿ ಎಕ್ಸ್ಪ್ಲೋಸಿವ್ ಯಾರು ಇಲ್ಲಿ ಯೂಸ್ ಮಾಡ್ತಾರೋ, ದೀಪೆನ್ ಅಂತ. ಆಮೇಲೆ ಈ ಮೈನ್ಸು ಓನರ್ ಆದಂಥ ಮಂಜುನಾಥ್ ಅಲ್ವ, ಅವ್ರನ್ನ ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅದು ಯಾಕೆ ಆಕ್ಸಿಡೆಂಟ್ ಅಂತ ಹೇಳಿದ್ರು. ಮಾಜಿ ಸಚಿವ ಎಚ್ಡಿ ರೇವಣ್ಣನವರು ಹಾಸನಾಂಬೆ ದೇವಿ ದರ್ಶನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಪತ್ನಿ ಭವಾನಿ ರೇವಣ್ಣ, ಪುತ್ರ ಸೂರಜ್ ಜೊತೆ ಹಾಸನಾಂಬೆ ದೇವಿ ದರ್ಶನ ಪಡೆದು ಮುಂದಿನ ವಿಧಾನಸಭಾ ಚುನಾವಣೆ 2022ಕ್ಕೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದ್ದಾರೆ. 15 ದಿವಸಗಳ ಕಾಲ ರಾಜ್ಯದ ಎಲ್ಲ ಭಕ್ತಾದಿಗಳಿಗೆ ಒಂದು ದೇವರ ದರ್ಶನ ಮಾಡೋಕ್ಕೆ ಅವಕಾಶ ಇದೆ. ಇವತ್ತು ತಾಯಿನ ನಾನು ಇಷ್ಟೇ ಕೇಳಿರೋದು, ಎಲ್ಲ ರಾಜ್ಯದ ಜನತೆಗೆ, ನಮ್ಮ ಜಿಲ್ಲೆ ಜನತೆ, ರೈತರಿಗೆಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ.
ಇವತ್ತು ಕಳೆದ ಎರಡು ವರ್ಷದಿಂದ ನೋವು ಅನುಭವಿಸಿದೆ ನಮ್ಮ ಜನ. ಆ ನೋವನ್ನು ಮುಂದೆ ಬರೆದಂಗೆ ಆ ತಾಯಿ ಮುಂದೆ ಒಳ್ಳೆಯ ರೀತಿ ಇವತ್ತು ದರ್ಶನಕ್ಕೆ 15 ದಿವಸನೇ ಭಕ್ತಾದಿಗಳು ಒಳ್ಳೆ ರೀತಿ ದರ್ಶನ ಮಾಡಿ ಅವರ ಕುಟುಂಬ ರಾಜ್ಯದ ಎಲ್ಲ ನಮ್ಮ ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ರಾಜ್ಯದ ಇರ್ಬೋದು ಎಲ್ಲ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಆಸ್ಥಾನ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಪತ್ರಿಕಾ ಸ್ನೇಹಿತರಿಗೂ ಅಷ್ಟೇ ದೀಪಾವಳಿ ಹಬ್ಬದ ಶುಭಾಶಯಗಳು. ಮುಂದೆ ಇನ್ನೊಂದು ವಾರದಲ್ಲಿ ದೀಪಾವಳಿ ಹಬ್ಬ ಬರುತ್ತೆ, ಅದಕ್ಕೂ ರಾಜ್ಯದ ಜನತೆಗೆ ದೀಪಾವಳಿ ಶುಭಾಶಯ ಇದ್ದು ಎಲ್ಲರೂ ಬೆಳಕನ್ನು ಮನೆಯಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಭಗವಂತ ತಮ್ಮ ಪತ್ರಿಕಾ ಸ್ನೇಹಿತರಿಗೆ ನಮ್ಮ ಜನಕ್ಕೆ ಎಲ್ಲರಿಗೂ. 68ನೇ ವರ್ಷದ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಸೈಕಲ್ ಜಾಥಾಕ್ಕೆ ಅರಣ್ಯಾಧಿಕಾರಿ ಚಾಲನೆ ನೀಡಿದ್ದಾರೆ. ನಗರದ ಬಿಎಂ ರಸ್ತೆ ಬಳಿ ಇರುವ ಎಲ್ಲಾ ಜಿಲ್ಲಾ ಅರಣ್ಯ ಭವನದ ಆವರಣದಲ್ಲಿ ಅರಣ್ಯಾಧಿಕಾರಿ ಬಸವರಾಜು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 65ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಲ್ಲಿ ಪರಿಸರದ ಮತ್ತು ವನ್ಯಜೀವಿಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸೈಕಲ್ ಜಾಥಾವನ್ನು ಏರ್ಪಡಿಸಿ ಲಾಗಿದೆ ಎಂದರು. ನಿಮಿತ್ತ ನಾವು ಸೈಕಲ್ ಜಾಥಾವನ್ನು ಒಂದು ಮುಖ್ಯವಾಗಿ ಇದು ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಿಗೆ ಒಂದು ಅರಿವನ್ನು ಮೂಡಿಸತಕ್ಕಂಥದ್ದು, ಸಾರ್ವಜನಿಕರಿಗೆ ಒಂದು ಅರಿವನ್ನು ಮೂಡಿಸತಕ್ಕಂಥ ಉದ್ದೇಶದಿಂದ ಒಂದು ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಸೈಕಲ್ ಜಾಥಾ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಆಯ್ದು ಹೋಗಿ ಗಂಡೆಕಟ್ಟೆಯಲ್ಲಿ ನಾವು ಒಂದು ಇಂಟರ್ಪ್ರಿಟೇಷನ್ ಸೆಂಟರ್ ಪರಿಸರ ಶಿಕ್ಷಣ ಕೇಂದ್ರವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೊನೆಗೊಳ್ಳುತ್ತೆ. ಅಲ್ಲಿ ಪರಿಸರ ಶಿಕ್ಷಣ ಕೇಂದ್ರದ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಮಾನ್ಯ ಶಾಸಕರಾದಂಥ ಪ್ರೀತಮ್ಗೌಡ ಸಾಹೇಬರು ಅಲ್ಲಿ 9 ಗಂಟೆಗೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಶಾಲಾ ಮಕ್ಕಳಿಗೆ ಒಂದು ಡಾಕ್ಯುಮೆಂಟ್ರಿಯನ್ನು ಶೋ ಮಾಡ್ತಾ ಇದ್ದೀವಿ. ಮತ್ತು ಪಕ್ಷಿ ವೀಕ್ಷಣೆಯನ್ನು ಕೂಡ ಇವತ್ತಿನ ದಿನ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಜೊತೆ ಭಾರತ ಜೋಡೋ ಪಾದಯಾತ್ರೆಯಲ್ಲಿ ಮಹಂತೇಶ ಹಟ್ಟಿಯವರು ಪಾಲ್ಗೊಂಡಿದ್ದರು. ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ವಕ್ತಾರರಾಗಿ ನೇಮಕಗೊಂಡ ಮೇಲೆ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಪಕ್ಷವನ್ನು ಬಲಪಡಿಸುವ ಕಾರ್ಯಗಳ ಬಗ್ಗೆ ಸನ್ಮಾನ್ಯ ಶ್ರೀ ರಾಹುಲ್ರೊಂದಿಗೆ ಚರ್ಚೆ ಮಾಡಿ ವಿವರಣೆ ನೀಡಿದರು. ರಾಹುಲ್ ಗಾಂಧಿಯವರು ಮಹಂತೇಶ ಹಟ್ಟಿಯವರ ಕಾರ್ಯಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಬೇಡರಹಟ್ಟಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀಮಂತ ಪಾಟೀಲ್ ಭಾಗಿಯಾಗಿದ್ದರು. 65 ಲಕ್ಷ ವೆಚ್ಚದ ಜೆಜೆಎಂ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನನಗೆ ಸಚಿವ ಸ್ಥಾನದಲ್ಲಿ ಆಸಕ್ತಿ ಇಲ್ಲ, ನನ್ನ ಮತಕ್ಷೇತ್ರದ ಅಭಿವೃದ್ಧಿಯಲ್ಲಿ ನನಗೆ ಆಸಕ್ತಿ ಇದೆ. ಇನ್ನು ರಮೇಶ ಜಾರಕಿಹೊಳಿಯವರು ಸಚಿವ ಸ್ಥಾನ ಕಳೆದುಕೊಂಡಿದ್ದು ನಮ್ಮ ದುರ್ದೈವ, ಅವರು ಸಚಿವರಾಗಿದ್ದರೆ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಎಂದು ನೆನೆದರು. ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಇಲ್ಲಿ ರೈತರ ಕೆಲಸ ಮಾಡೋದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಐತಿ. ನಾನು ಸ್ಪಷ್ಟವಾಗಿ ಹೇಳಿ ಬಂದೀನಿ, ನನಗೇನು ಬೇಡ. ನಮ್ಮ ಕ್ಷೇತ್ರದ ಏನು ಬೇರೆ ಬೇರೆ ಎಲ್ಲ ಕೆಲಸ ಅದಾವು, ಅದು ಕೆರೆ ತುಂಬುದು ಯೋಜನೆ ಇರಲಿ, ಕೆಳಗಾವ ಬಸವೇಶ್ವರ ಯಾತ್ರೆ ಪೂರ್ಣ ಮಾಡೋದಿಲ್ಲ, ಅದಾಯ್ತಂದ್ರೆ ನಮ್ಮ ಈಗ ಸಚಿವ ಸಂಪುಟದಲ್ಲಿ ತಗೊಳೋದಕ್ಕಿಂತ ಹೆಚ್ಚು ಹಣ ಅದರಿಂದ ಆಗೋದು. ಸರ್, ಸಚಿವ ಸಂಪುಟ ವಿಸ್ತಾರ ಆದರೆ ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ನೀಡುವಂತೆ ನೀವು ಒತ್ತಾಯ ಮಾಡ್ತೀರಾ ಅಂತ? ಒಟ್ಟು ಹೋಗಿಲ್ಲ, ತಗೊಂಡ್ರೆ ಭಾಳ ಚಲೋ ಆಗ್ತದೆ, ಭಾಳ ಚೆನ್ನಾಗಿ ದೌಡ್ ನಮ್ಮ ಸ್ಕೀಮ್ ಅವ್ರು ಇರ್ತಿದ್ರೆ ಇನ್ನೊಂದಕ್ಕ ಆಗಿ ನಿಂತಿತ್ತು, ಆದ್ರೆ ನಮ್ ದುರ್ದೈವ ಅನ್ನೋದು. ಮೈಸೂರು ಜಿಲ್ಲೆಯ ಸಾಲಿಗ್ರಾಮದ ಹಳಿಯಾರು ಬಡಾವಣೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹೆಚ್.ಆರ್. ಕೃಷ್ಣಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ಹೆಚ್.ಕೆ. ವಿಕ್ರಮಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಚುನಾವಣೆಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಸಿಎನ್ ಗಿರೀಶ್ ಅವಿರೋಧವಾಗಿ ಆಯ್ಕೆಯನ್ನು ಪ್ರಕಟಿಸಿದ್ದಾರೆ. ಸಂಘದ ನಿರ್ದೇಶಕರಾದ ಹೆಚ್.ಬಿ. ಜಯಣ್ಣ ಸೇರಿದಂತೆ ಹಲವರು ಹಾಜರಿದ್ದಾರೆ. ಒಡಿಶಾದ ಬಡತನದ ಕೇಂದ್ರ ಎಂದು ಬಿಂಬಿಸಲ್ಪಟ್ಟಿರುವ ಕಾಳಹಂಡಿ ಜಿಲ್ಲೆಯ 26 ವರ್ಷದ ಮಹಿಳೆ ಅರ್ಚನಾ ನಾಗ್ ಇವತ್ತು ಕೋಟ್ಯಾಧಿಪತಿ. ಶ್ರೀಮಂತರು ಪ್ರಭಾವಿಗಳನ್ನ ಹನಿಟ್ರ್ಯಾಪ್ ಮಾಡುವ ಮೂಲಕ ಅವರನ್ನ ಬೆದರಿಸಿ ಹಣ ವಸೂಲಿ ಮಾಡಿರುವ ಆರೋಪ ಎದುರಿಸುತ್ತಿರುವ ಆಕೆ ಕಳೆದ ವಾರವೇ ಬಂಧನಕ್ಕೆ ಒಳಗಾಗಿದ್ದಾಳೆ. ಇನ್ನು ವಿಶೇಷ ಏನು ಅಂದ್ರೆ, ಒಡಿಶಾ ಚಿತ್ರ ನಿರ್ದೇಶಕರೊಬ್ಬರು ಆಕೆಯ ಬಗ್ಗೆ ಸಿನಿಮಾ ಮಾಡಲು ಸಿದ್ಧವಾಗಿದ್ರಂತೆ. ಒಂದು ಕಾಲದಲ್ಲಿ ಬಡವಳಾಗಿದ್ದ ಅರ್ಚನಾ ಈಗ ಭವ್ಯ ಬಂಗಲೆಯನ್ನು ಹೊಂದಿದ್ದಾಳೆ. ಮನೆಯ
ಆಂತರಿಕ ವಿನ್ಯಾಸಕ್ಕೆ ವಿದೇಶಗಳಿಂದ ತಯಾರಿಸಲಾದ ವಸ್ತುಗಳನ್ನೇ ಬಳಸಲಾಗಿದೆ. ಐಷಾರಾಮಿ ಕಾರುಗಳು, 4 ಹೈಬ್ರಿಡ್ ಶ್ವಾನಗಳು, 1 ಬಿಳಿ ಬಣ್ಣದ ಕುದುರೆ, ಎಲ್ಲವೂ ಸೇರಿದಂತೆ ವೈಭೋಗಗಳನ್ನು ಆಕೆ ಅನುಭವಿಸ್ತಾ ಇದ್ದಾಳೆ. 2015 ಭುವನೇಶ್ವರಕ್ಕೆ ಬಂದು ಖಾಸಗಿ ಭದ್ರತಾ ಸಂಸ್ಥೆಯಲ್ಲಿ ಕೆಲಸ ಆರಂಭಿಸಿದ ಆಕೆ ನಂತರ ಬ್ಯೂಟಿ ಪಾರ್ಲರ್ ತೆರೆದರು. 2018 ಜಗಬಂಧು ಚಂದ್ ಎಂಬುವರನ್ನು ಮದುವೆಯಾದಳು. ಬ್ಯೂಟಿ ಪಾರ್ಲರ್ ಜೊತೆಗೆ ವೇಶ್ಯಾವಾಟಿಕೆ ದಂಧೆಯನ್ನು ನಡೆಸ್ತಾ ಇದ್ಲು. ಜಗಬಂಧುಗೆ ಹಳೆಯ ಕಾರುಗಳ ಶೋರೂಮ್ ಇತ್ತು. ಹೀಗಾಗಿ ಅವರಿಗೆ ಶ್ರೀಮಂತರು, ಉದ್ಯಮಿಗಳು, ರಾಜಕಾರಣಿಗಳು, ಪ್ರಭಾವಿಗಳ ಸಂಪರ್ಕವಿತ್ತು. ಇದೇ ಸಂಪರ್ಕವನ್ನ ಬಳಸಿಕೊಂಡ ಅರ್ಚನಾ 18 ಹೆಚ್ಚು ಶಾಸಕರು, ಸಚಿವರು, ಶ್ರೀಮಂತರು, ಪ್ರಭಾವಿಗಳಿಗೆ ಹೆಣ್ಣು ಮಕ್ಕಳನ್ನ ಪೂರೈಸ್ತಾ ಇದ್ಲು. ಅವರ ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಳು. ಈ ಸಂಬಂಧ ಸಿನಿಮಾ ನಿರ್ಮಾಪಕರೊಬ್ಬರು ಹನಿ ಟ್ರ್ಯಾಪ್ ಅರ್ಚನಾ ಬಗ್ಗೆ ದೂರು ನೀಡಿ ತನ್ನಿಂದ 3 ಕೋಟಿ ಕೇಳ್ತಾ ಇದ್ದಾಳೆ ಎಂದು ಆರೋಪಿಸಿದ್ರು. ಹೀಗಾಗಿ ಪ್ರಕರಣ ಬೆಳಕಿಗೆ ಬಂದು 6 ಅಕ್ಟೋಬರ್ ಅರ್ಚನಾಳನ್ನು ಬಂಧಿಸಲಾಗಿದೆ. ಇದಾಗಿತ್ತು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಇಂಡಿಯಾ ನೌ. ಇದು ಸತ್ಯದ ಪ್ರತಿಬಿಂಬ.